ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫಾರ್ಮರ್ಸ್ ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರೋದು ಮೈಸೂರು ತರಕಾರಿ ಮಾರ್ಕೆಟ್. ಇವತ್ತು ಏನು ಬೆಲೆ ಹೋಗಿ ನೋಡೋಣ ಬನ್ನಿ. ನಿಮಗೆ ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ಕನ್ ಪ್ರೆಸ್ ಮಾಡಿ. ನೋಡೋಣ ಬನ್ನಿ ಮೈಸೂರು ತರಕಾರಿ ಮಾರ್ಕೆಟ್ ಹೋಗ್ತೀನಿ ನೋಡೋಕೆ ಅಂತ. ಹಸಿಮೆಣಸಿಕಾಯಿ ಬಂದು 50 ರೂಪಾಯಿ 40 ರೂಪಾಯಿವರೆಗೂ ಹೋಗ್ತದೆ. ಸೌತೆಕಾಯಿ ಬಂದು 3 ರೂಪಾಯಿವರೆಗೂ ಹೋಗ್ತದೆ. ಎಮ್ ಸಿ ಬಂದು 8 ರೂಪಾಯಿವರೆಗೂ ಹೋಗ್ತದೆ. ಒಳ್ಳೆ ಕ್ವಾಲಿಟಿ, ಫಸ್ಟ್ ಕ್ವಾಲಿಟಿ ಇರೋದು. ಕುಂಬಳಕಾಯಿ ಬಂದು 10 ರೂಪಾಯಿ 13 ರೂಪಾಯಿವರೆಗೂ ಹೋಗ್ತದೆ. ಗುಂಡು ಬದನೆಕಾಯಿ ಬಂದು 12 ರೂಪಾಯಿವರೆಗೂ ಹೋಗ್ತದೆ. ಸುನಾಮಿ ಬಂದು 10 ರೂಪಾಯಿಂದ 15 ರೂಪಾಯಿವರೆಗೂ ಹೋಗ್ತದೆ. ಒಳ್ಳೆ ಕ್ವಾಲಿಟಿ, ಫಸ್ಟ್ ಕ್ವಾಲಿಟಿ ಇರೋದು. ತೊಂಡೆಕಾಯಿ ಬಂದು 18 ರೂಪಾಯಿವರೆಗೂ ಹೋಗ್ತದೆ. ಪಳಕಾಯಿ ಬಂದು 18 ರೂಪಾಯಿವರೆಗೂ ಹೋಗ್ತದೆ. ಹೀರೆಕಾಯಿ ಬಂದು 20 ರೂಪಾಯಿಂದ 26 ರೂಪಾಯಿವರೆಗೂ ಹೋಗ್ತದೆ. ಒಳ್ಳೆ ಕ್ವಾಲಿಟಿ, ಫಸ್ಟ್ ಕ್ವಾಲಿಟಿ ಇರೋದು. ಮತ್ತು ಬೆಂಡೆಕಾಯಿ ಬಂದು 27 ರೂಪಾಯಿವರೆಗೂ ಹೋಗ್ತದೆ. ಹಾಗಲಕಾಯಿ ವೈಟ್ ಬಂದು 38 ರೂಪಾಯಿವರೆಗೂ ಹೋಗ್ತದೆ. ಹಾಗಲಕಾಯಿ ಗ್ರೀನ್ ಬಂದು 38 ರೂಪಾಯಿವರೆಗೂ ಹೋಗ್ತದೆ. ಒಳ್ಳೆ ಕ್ವಾಲಿಟಿ, ಫಸ್ಟ್ ಕ್ವಾಲಿಟಿ ಇರೋದು. ಮತ್ತು ಬೀನ್ಸ್, ಪೆನ್ಸಿಲ್ ಬೀನ್ಸ್ ಬಂದು 70 ರೂಪಾಯಿವರೆಗೂ ಹೋಗ್ತದೆ. ವೈಟ್ ಬೀನ್ಸ್ ಬಂದು 40 ರೂಪಾಯಿವರೆಗೂ ಹೋಗ್ತದೆ. ಕಾಲಿಫ್ಲವರ್ ಬಂದು 25 ರೂಪಾಯಿವರೆಗೂ ಹೋಗ್ತದೆ. ಸೀಮೆ ಬದನೆಕಾಯಿ ಬಂದು 20 ರೂಪಾಯಿಂದ 22 ರೂಪಾಯಿವರೆಗೂ ಹೋಗ್ತದೆ. ಬಜ್ಜಿ ಮೆಣಸ್ಕಾಯಿ ಬಂದು ನಾಟಿ 50 ರೂಪಾಯಿವರೆಗೂ ಹೋಗ್ತದೆ. ಎಕೋನೆ ಬಂದು 40 ರೂಪಾಯಿವರೆಗೂ ಹೋಗ್ತದೆ. ಒಳ್ಳೆ ಕ್ವಾಲಿಟಿ, ಫಸ್ಟ್ ಕ್ವಾಲಿಟಿ ಇರೋದು. ದಪ್ಪ ಮೆಣಸು ಬಂದು 78 ರೂಪಾಯಿವರೆಗೂ ಹೋಗ್ತದೆ. ಸೋರೆಕಾಯಿ ಬಂದು 12 ರೂಪಾಯಿವರೆಗೂ ಹೋಗ್ತದೆ. ಬದನೆಕಾಯಿ ವೈಟ್ ಬಂದು 12 ರೂಪಾಯಿವರೆಗೂ ಹೋಗ್ತದೆ. ಎಲೆಕೋಸು ಬಂದು 12 ರೂಪಾಯಿವರೆಗೂ ಹೋಗ್ತದೆ. ಒಳ್ಳೆ ಕ್ವಾಲಿಟಿ, ಫಸ್ಟ್ ಕ್ವಾಲಿಟಿ ಇರೋದು. ನೋಡಿದ ಫ್ರೆಂಡ್ಸ್, ಮೈಸೂರು ತರಕಾರಿ ಮಾಡಿ ಹೋಗ್ತಿರೋ. ನಿಮಗೆ ಈ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಬೈ, ನೆಕ್ಸ್ಟ್ ವೀಡಿಯೋ ಸಿಗೋಣ.